ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಅಕ್ಟೋಬರ್ ಒಂದನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುವನು ಹೊಸಡಂಬಡಿಕೆಗಳಲ್ಲಿ ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ವಚನ ಪ್ರತಿಯೊಂದು ಕ್ರಿಯೆ ಮಾತು ಮತ್ತು ಆಲೋಚನೆಯು ಪ್ರತಿಯೊಬ್ಬ ಕ್ರೈಸ್ತರ ಜೀವನದ ಅಂತಿಮ ಫಲಿತಾಂಶಗಳ ಮೇಲೆ ಪ್ರಭಾವ ಬೀರುತ್ತದೆ ಆದರೂ ಯಾವುದೇ ಒಂದೇ ಒಂದು ಯೋಚನೆ ಮಾತ್ರ ಯಾವುದೇ ಒಂದೇ ಒಂದು ಮಾತು ಮಾತ್ರ ಅಥವಾ ಯಾವುದೇ ಒಂದೇ ಒಂದು ಕ್ರಿಯೆ ಮಾತ್ರ ಅದು ಒಳ್ಳೆಯದಾಗಲಿ ಅಥವಾ ಕೆಟ್ಟದ್ದಾಗಲಿ ನಿರ್ಧರಿಸುವ ತೂಕವನ್ನು ಹೊಂದಿರುವುದಿಲ್ಲ ನಾವು ಎಷ್ಟು ಅಧಿಕವಾಗಿ ನಿಷ್ಠ ೋ ಎಷ್ಟು ಅಧಿಕವಾಗಿ ನಂಬಿಗಸ್ತರಾಗಿರುತ್ತೇವೋ ಅಷ್ಟೇ ಕಡಿಮೆಯಾಗಿ ನಮ್ಮ ಜೀವನದ ಹಾದಿಯಲ್ಲಿ ಜಾರಿ ಬೀಳುತ್ತೇವೆ ಅಷ್ಟೇ ಹೆಚ್ಚಾಗಿ ನಮ್ಮ ವಿಮೋಚಕನಂತಿರುತ್ತೇವೆ ಮತ್ತು ನಮ್ಮ ಪ್ರತಿಫಲವು ಪ್ರಕಾಶಮಾನವಾಗಿರುತ್ತದೆ ಏಕೆಂದರೆ ಅಪೋಸ್ತಲನ್ನು ಘೋಷಿಸಿದಂತೆ ಮಹಿಮೆಯಲ್ಲಿ ಒಂದು ನಕ್ಷತ್ರಕ್ಕೂ ಇನ್ನೊಂದು ನಕ್ಷತ್ರಕ್ಕೂ ಹೆಚ್ಚು ಕಡಿಮೆಯುಂಟಷ್ಟೇ ಸತ್ತವರಿಗಾಗಿ ಪುನರುತ್ಥಾನವು ಅದೇ ಪ್ರಕಾರವಾಗಿರುವುದು ಮೆಸ್ಸಿಯನ ರಾಜ್ಯದ ವ್ಯವಸ್ಥೆಗಳ ಅಡಿಯಲ್ಲಿ ಜೀವ ಅಥವಾ ಮರಣದ ವಿಚಾರಣೆಗೆ ಸಂಬಂಧಿಸಿದಂತೆ ಲೋಕದವರ ಪ್ರತಿಯೊಂದು ಒಳ್ಳೆಯ ಮತ್ತು ಪ್ರತಿಯೊಂದು ದುಷ್ಟ ಕೃತ್ಯವು ತೂಕ ಮತ್ತು ಪ್ರಭಾವವನ್ನು ಹೊಂದಿರುತ್ತದೆ ಎಂದು ಲೋಕದವರು ತಿಳಿದುಕೊಳ್ಳವರು ಮತ್ತು ಕ್ರಿಸ್ತನ ಜೊತೆ ಮರಣ ಹೊಂದಲು ಒಡಂಬಡಿಕೆಯನ್ನು ಮಾಡಿಕೊಂಡ ಪ್ರತಿಯೊಬ್ಬ ಕ್ರೈಸ್ತನು ಆತನೊಂದಿಗೆ ಬದುಕಿ ಆಳ್ವಿಕೆ ಮಾಡಬಹುದು ಅಂಥವರ ಪ್ರತಿಯೊಂದು ಮಾತು ಪ್ರತಿಯೊಂದು ಆಲೋಚನೆ ಪ್ರತಿಯೊಂದು ಕ್ರಿಯೆಯು ಮಹತ್ತರವಾದ ಫಲಿತಾಂಶಗಳನ್ನು ಹೊಂದಿರುತ್ತದೆ ಎಂದು ತಿಳಿದುಕೊಳ್ಳಬೇಕು ಆದ್ದರಿಂದ ಅಪೋಸ್ತಲನು ಹೇಳುವಂತೆ ತಮ್ಮ ಜೀವನದಲ್ಲಿ ಜಾಗರೂಕತೆಯಿಂದ ಬುದ್ಧಿವಂತಿಕೆಯಿಂದ ನಡೆದು ದೇವರನ್ನು ಮೆಚ್ಚಿಸುವ ವಿಷಯಗಳನ್ನು ತಿಳಿದುಕೊಳ್ಳಲು ಮತ್ತು ಅದರಂತೆ ನಡೆಯಲು ಹಾಗೂ ಅತ್ಯುನ್ನತ ಪ್ರತಿಫಲವನ್ನು ಪಡೆಯಲು ಪ್ರಯತ್ನಿಸಬೇಕು